ನಮಸ್ಕಾರ ವೀಕ್ಷಕರೇ, ಅಗ್ನಿ ಮಿನಿಟ್ಗೆ ಸ್ವಾಗತ. ಪುಲ್ವಾಮಾ ದುರಂತದ ದುಃಖದಲ್ಲಿ ದೇಶ ಮುಳುಗಿರುವಾಗ ಪ್ರಧಾನಿ ಮೋದಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಐಷಾರಾಮಿ ರೈಲಿಗೆ ಚಾಲನೆ ನೀಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ದುರಂತವೆಂದರೆ ದೆಹಲಿಯಿಂದ ವಾರಣಾಸಿಗೆ ಹೊರಟ ರೈಲು ವಾಪಸ್ ದೆಹಲಿಗೆ ಬರುವ 200 ಕಿಲೋಮೀಟರ್ ದೂರದಲ್ಲೇ ಕೆಟ್ಟು ನಿಂತಿದೆ. ಅಷ್ಟೇ ಅಲ್ಲ, ರೈಲಿನ ಏರ್ ಕಂಡೀಷನ್ನಲ್ಲೂ ಸಮಸ್ಯೆ ಕಾಣಿಸಿಕೊಂಡಿದ್ದು ಕೆಲ ಬೋಗಿಗಳಲ್ಲಿ ಕರೆಂಟೇ ಇರಲಿಲ್ಲ. ಇನ್ನು ಚಮ್ರೋಲಾ ನಿಲ್ದಾಣಕ್ಕೆ ಬರುವ ಮುನ್ನ ರೈಲಿನ ವೇಗ ಕೇವಲ 10 ಕಿಲೋಮೀಟರ್ಗೆ ಇಳಿದಿದೆ. ಹೀಗೆ ಟ್ರೈನ್ ಒಳಗಿನ ವ್ಯವಸ್ಥೆ ಕೆಟ್ಟ ಕಾರಣದಿಂದ ರೈಲು ತುಂಬ ಸಹಿಸಲಾರದ ದುರ್ವಾಸನೆ ಅಮರಿಕೊಂಡಿದೆ. ಇದೆಲ್ಲದರಿಂದ ಬೇಸತ್ತ ಪ್ರಯಾಣಿಕರಿಗೆ ರೈಲಿನಲ್ಲಿ ಸಣ್ಣ ಪ್ರಮಾಣದ ಹೊಗೆಯೂ ಕಾಣಿಸಿಕೊಂಡು ಗಾಬರಿ ಹೆಚ್ಚಿಸಿದೆ. ಚಕ್ರಗಳಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಸಹ ಜಾಮ್ ಆಗಿತ್ತು. ವೇಗ ಹೆಚ್ಚಾದಾಗ ದೊಡ್ಡ ಶಬ್ದವೂ ಬರುತ್ತಿತ್ತು ಎಂದು ರೈಲ್ವೆ ಸಿಬ್ಬಂದಿಗಳು ಅಸಹಾಯಕತೆ ತೋರಿದ್ದರೆ, ರೈಲ್ವೆ ಇಲಾಖೆ ಮಾತ್ರ ದನಗಳು ಅಡ್ಡ ಬಂದಿದ್ದರಿಂದ ಟ್ರೈನ್ ಸ್ಥಗಿತವಾಯಿತು ಎಂಬ ಕುಂಟುನಪ ಹೇಳಿದ್ದಾರೆ. ಒಟ್ಟಾರೆ ಟ್ರೈನ್ 18 ಎಂಬ ಹೆಸರಿನ ಈ ಎಕ್ಸ್ಪ್ರೆಸ್ ರೈಲು ಭಾರತದ ಅತಿ ವೇಗದ ಎಂಜಿನ್ ರಹಿತ ರೈಲು ಎಂಬ ಮನ್ನಣೆಯೊಂದಿಗೆ ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದ್ದು, ಸದ್ಯಕ್ಕೆ ಸಮಸ್ಯೆಗಳನ್ನೇ ಹೊದ್ದು ಮಲಗಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್. ಇದಿಷ್ಟು ಸದ್ಯದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.